ಸುಪ್ರದ್ದಿನಿಂದ ಅಸ್ವಸ್ಥರಾಗಿದ್ದಾರೆ ಮಕ್ಕಳು. ಮಾತ್ರವಲ್ಲ, ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಇನ್ನು ಈ ಕುರಿತು ಮಂಡ್ಯದಲ್ಲಿ ಮಾಜಿ ಶಾಸಕ ಶ್ರೀನಿವಾಸ್ ಆಸ್ಪತ್ರೆಯ ಎದುರು ಧರಣಿಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವಿದೀಗ ಗಮನಿಸ್ತಾ ಇದ್ದೀವಿ, ಪೋಷಕರ ಸಾಕಷ್ಟು ಜನ ಪೋಷಕರಿದ್ದಾರೆ, ಆ ಮಕ್ಕಳ ಪೋಷಕರು, ಚಿಕಿತ್ಸೆ ಪಡಿತಾ ಇರುವಂತಹ ಪೋಷಕರು, ಮಕ್ಕಳ ಪೋಷಕರು ಕೂಡ ಇದ್ದಾರೆ. ಇನ್ನು ಎರಡು ಮಕ್ಕಳು ಸಾವನ್ನಪ್ಪಿದ್ದಾರೆ, ಆ ಮಕ್ಕಳ ಪೋಷಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾಕೆ ಈ ಸಾವು ಆಯಿತು ಅನ್ನುವಂತಹ ಒಂದು ಕುರಿತಾಗಿ ಈ ಕೂಡಲೇ ಆದಷ್ಟು ಬೇಗ ತನಿಖೆ ಆಗಬೇಕು, ಸಾವಿಗೆ ಕಾರಣ ಗೊತ್ತಾಗಬೇಕು, ಜೊತೆಗೆ ಅಲ್ಲಿರುವಂತಹ ಮಕ್ಕಳ ಚಿಕಿತ್ಸೆ ಆದಷ್ಟು ಬೇಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಜಿ ಶಾಸಕ ಶ್ರೀನಿವಾಸ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪೋಷಕರ ಜೊತೆ ಸೇರಿಕೊಂಡು ಮಾಜಿ ಶಾಸಕ ಶ್ರೀನಿವಾಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚುಚ್ಚುಮದ್ದಿನಿಂದ ಸಾವನ್ನಪ್ಪಿರುವಂತಹ ಮಕ್ಕಳ ದೃಶ್ಯ, ಇನ್ನು ICUನಲ್ಲಿ ಇನ್ನೂ ಕೂಡ ಚಿಕಿತ್ಸೆ ಮುಂದುವರಿತಾ ಇದೆ, ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ವೈದ್ಯರು ಕೂಡ, ಜೊತೆಗೆ DC ಮಂಜುಶ್ರೀ ಕೂಡ ಬಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ಪೋಷಕರು ಮೌನವಾಗಿಯೇ ತಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪುಟ್ಟ ಕಂದಮ್ಮಗಳಿಗೆ ಯಾರು ಸಾವಿಗೆ ಯಾರು ಹೊಣೆ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಪ್ರಶ್ನೆ ಒಂದೇ. ಇಷ್ಟು ದಿನ ಮುದ್ದಾಗಿ ಸಾಕಿರ್ತಾರೆ, 9 ತಿಂಗಳು ಹೊತ್ತು ಹೆತ್ತ ಆದಮೇಲೆ 1.5 ತಿಂಗಳು 2.5 ತಿಂಗಳು 3.5 ತಿಂಗಳ ಸಂದರ್ಭದಲ್ಲಿ ಈ ಲಸಿಕೆಯನ್ನು ಕೊಡಲಾಗುತ್ತೆ. ಈ ಚುಚ್ಚುಮದ್ದು ಕೊಡಿಸಿದ್ದೇ ನಮ್ಮ ತಪ್ಪ, ಹಾಗಾದರೆ ನಾವೇ ನಮ್ಮ ಕೈಯಾರ ಈ ಮಕ್ಕಳನ್ನು ಕೊಂದುವ ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕಾರಣ? ಆದಷ್ಟು ಬೇಗ ತನಿಖೆ ಮಾಡಿ, ಯಾಕಂದರೆ ಎರಡು ಮಕ್ಕಳು ಸಾವನ್ನಪ್ಪಿದ್ದಾವೆ, ಅದು ಒಂದೇ ದಿನ, ಅದು ಮತ್ತೆ ಇನ್ನೂ 5 ಜನ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ, ಆ ಮಕ್ಕಳು ಕೂಡ ಅಸ್ವಸ್ಥರಾಗಿದ್ದಾರೆ. ಸೊ ಇದಕ್ಕೆ ಎಲ್ಲ ಕಾರಣ ಒಂದೇ ದಿನ ಏಕಕಾಲದಲ್ಲಿ ಒಂದೇ ಈ ಲಸಿಕೆಯನ್ನು ಕೊಡಿಸಿದ್ದೇ ಕಾರಣ ಅನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಚುಚ್ಚುಮದ್ದನ್ನು ಕೊಡಿಸೋಕ್ಕೂ ಮುಂಚೆ ಎಲ್ಲ ಮಕ್ಕಳು ಕೂಡ ಆರೋಗ್ಯವಾಗಿದ್ದರು, ಚೆನ್ನಾಗಿದ್ದರು. ಈಗಾದರೆ ಚುಚ್ಚುಮದ್ದು ಕೊಡಿಸಿದ ನಂತರದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದಾದ ನಂತರದಲ್ಲಿ ಎರಡು ಮಕ್ಕಳು ಸಾವನ್ನಪ್ಪುತ್ತವೆ. ಆಸ್ಪತ್ರೆ ಕರ್ಕೊಂಡು ಬಂದರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ, ವೈದ್ಯರು ಏನೂ ಮಾಡೋದಕ್ಕಾಗಲಿಲ್ಲ, ಎರಡು ಮಕ್ಕಳು ಅಸಹಾಯಕತೆಯಿಂದ ಸಾವನ್ನಪ್ಪುತ್ತವೆ. ಆದರೆ ಇನ್ನೂ 5 ಮಕ್ಕಳಿಗೆ ಇದೀಗ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಎಸ್, ಇದೀಗ ಮಿಮ್ಸ್ ಆಸ್ಪತ್ರೆಯ ಎದುರು ಶ್ರೀನಿವಾಸ್, ಮಾಜಿ ಸಚಿವ ಶ್ರೀನಿವಾಸ್ ಪೋಷಕರ ಜೊತೆಗೂಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಚುಚ್ಚು ಮದ್ದಿಗೆ ಹಸುಳೆಗಳು ಸಾವನ್ನಪ್ಪಿದ್ದಾವೆ, ಎಂಥವ್ರಿಗೂ ಕೂಡ ಕರಳು ಕಿತ್ತು ಬರುತ್ತೆ. ಪುಟ್ಟ ಕಂದಮ್ಮಗಳ ಸಾವಿಗೆ ಕಾರಣವಾಯ್ತು ಆ ಚುಚ್ಚುಮದ್ದು. ಹಾಗಾದರೆ ಏನಾಯಿತು, ಚುಚ್ಚುಮದ್ದಿನಲ್ಲಿ ಏನು ವ್ಯತ್ಯಾಸ ಆಯಿತು, ಸ್ಟೋರೇಜ್ನಲ್ಲಿ ಏನಾದರೂ ಸಮಸ್ಯೆ ಆಯಿತಾ, ಅಥವಾ ಬೇರೆ ಯಾವುದಾದ್ರು ಚುಚ್ಚುಮದ್ದನ್ನು ಕೊಟ್ರ, ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳು ಎಲ್ಲರಿಗೂ ಕೂಡ ಕಾಡುವುದು ಸಹಜ. ಇನ್ನು ಆ ವೈದ್ಯರನ್ನು ಕೂಡ ದೂಷಣೆ ಮಾಡ್ತಾ ಇದ್ದಾರೆ. ಎಸ್, ಇನ್ನು ಮಾಜಿ ಶಾಸಕ ಶ್ರೀನಿವಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಶ್ರೀನಿವಾಸ್ ಅವ್ರಿಗೆ ಏನು ಹೇಳ್ತೀರಾ ಇದಕ್ಕೆ ಅಂತ? ಮಂಡ್ಯ ಜಿಲ್ಲೆ, ಎಸ್ ಹೇಳಿ ಹೇಳಿ. ಮಂಡ್ಯ ತಾಲೂಕಿನ ಕಸವಳ್ಳಿ ತಿಂದಿರಿ ರೊಡ್ಡಿ ಗ್ರಾಮದಲ್ಲಿ ಗುರುವಾರದಂದು ಪೋಲಿಯೋ ಲಸಿಕೆಯನ್ನು ಹಾಕಿದ್ದಾರೆ. ಹೌದು, ಪೋಲಿಯೋ ಲಸಿಕೆ 10 ಮಕ್ಕಳಿಗೆ ಒಂದು ವ್ಯಾಲ್ಯೂಮ್ ಇರುತ್ತದೆ, 9 ಮಕ್ಕಳಿಗೆ ಹಾಕಿದ್ದಾರೆ, ಒಂದು ಮಗು ಆಗುವಷ್ಟು ಉಳಿದಿದೆ. 9 ಮಕ್ಕಳು ಸಹ. ಎಸ್ ಶ್ರೀನಿವಾಸ್ ಅವರೇ, ನಿಮಗೆ ಈ ಘಟನೆ ಆಗಿದ್ದು ಯಾವಾಗ ಗೊತ್ತಾಯ್ತು, ಯಾವಾಗ ಏನು ವೈದ್ಯರ ಜೊತೆ ಮಾತನಾಡಿದ್ರ, ಅವ್ರು ಏನ್ ಹೇಳ್ತಾರೆ ಅಂತ? ನಿನ್ನೆ ಒಂದು ಮಗು ಸತ್ತಾಯ್ತು, ಬಾಕಿ ಮಕ್ಕಳು ಹಾಸ್ಪಿಟ್ಲಿಗೆ ಬಂದ ನಂತರ ನಿನ್ನೆ ಗೊತ್ತಾಯ್ತು, ಮೊನ್ನೆ ಹಾಕಿದ್ದಾರೆ ನಿನ್ನೆ ಗೊತ್ತಾಗಿದೆ. ವೈದ್ಯರ ಜೊತೆ ಮಾತನಾಡಿದ್ರ, ಯಾವ ಕಾರಣದಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಏನಾದ್ರು ಮಾಹಿತಿ ಪಡೆದುಕೊಂಡಿದ್ದೀರಾ? ಅವ್ರು ಗೊತ್ತಿಲ್ಲ, ನಮ್ಗೆ ಹರಿಯಾಣದಿಂದ ಲಸಿಕೆನ ಸಪ್ಲೈ ಮಾಡಿದ್ದಾರೆ, ಯಾವ ಇದರಿಂದ ಆಗಿದೆ ನಮ್ಗೆ ಗೊತ್ತಿಲ್ಲ, ತನಿಖೆಯಿಂದ ಆಗ್ಬೇಕು ಅಂತ ಹೇಳ್ತಾರೆ. ಅಲ್ಲ, ಈಗ ಮತ್ ಯಾರು ಹೊಣೆ ಯಾರು ಇದಕ್ಕೆ, ಶ್ರೀನಿವಾಸ್ ಅವ್ರು ಏನ್ ಹೇಳ್ತೀರಾ? ಅದಕ್ಕೆ ನಾವು ಚಳವಳಿ ಮಾಡ್ತಾ ಇದೀವಿ, ಇದಕ್ಕೆ ತನಿಖೆ ಆಗ್ಬೇಕು, ತಪ್ಪಿತರ ಶಿಕ್ಷೆ ಆಗ್ಬೇಕು, ಜಿಲ್ಲಾ ವೈದ್ಯಾಧಿಕಾರಿಗಳ ಸ್ಥಳಕ್ಕೆ ಬರ್ಬೇಕು, ಯಾರು ಹೊಣೆಗಾರರು ಅವ್ರಿಗೆ ಶಿಕ್ಷೆ ಆಗ್ಬೇಕು, ಸರ್ಕಾರಕ್ಕೆ ಹೊಣೆಯನ್ನು ಹೊರಬೇಕು, ತಪ್ಪಿಸಿದವರಿಗೆ ಶಿಕ್ಷೆ ಆಗ್ಬೇಕು, ಸತ್ತವರಿಗೆ ಪರಿಹಾರ ಸಿಗ್ಬೇಕು, ತುರ್ತು ಘಟ್ಟದಲ್ಲಿ ಚಿಕಿತ್ಸೆ ಪಡೆದಿರೋ ಮಕ್ಕಳಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬೇಕು ಎಂಬುದನ್ನು ಒತ್ತಾಯ ಆಗಿದೆ.
ಓಕೆ ಅಲ್ಲ ಶ್ರೀನಿವಾಸ್ ಅವ್ರು ಈಗ 9 ಮಕ್ಕಳು ಅಸ್ವಸ್ಥರಾಗ್ತಾರೆ ಈ ಲಸಿಕೆ ಚುಚ್ಚುಮದ್ದನ್ನ ಕೊಟ್ಟಂತಹ ಸಂದರ್ಭದಲ್ಲಿ, ಅದರಲ್ಲಿ 2 ಮಕ್ಕಳು ಸಾವನ್ನಪ್ಪುತ್ತವೆ. ಈಗ ಇನ್ನು ಉಳಿದಂತಹ ಮಕ್ಕಳ ಪರಿಸ್ಥಿತಿ ಹೇಗಿದೆ, ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ ಹೇಗೆ? 9 ಮಕ್ಕಳು, 2 ಮಕ್ಕಳು ಸತ್ತಿದ್ರು, 7 ಮಕ್ಕಳು ತೀವ್ರ ಘಟನೆಗಳಲ್ಲಿ ಚಿಕಿತ್ಸೆ ಪಡಿತಾ ಇರೋ ಹುಷಾರಾಗಿದ್ದಾವೆ, ಚಿಕಿತ್ಸೆ ಫಲಪರಿಕರಿ ಆಗ್ತಾ ಇದೆ, ಒಳ್ಳೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಎಲ್ಲ ಡಾಕ್ಟರ್ಗಳೆಲ್ಲ ಕೊಡ್ತಾರೆ, ಆದ್ರೆ ಜಿಲ್ಲಾ ವೈದ್ಯಾಧಿಕಾರಿ ನಾಪತ್ತೆ ಆಗಿದ್ದಾರೆ. ಓಕೆ ಶ್ರೀನಿವಾಸ್ ಅವರು, ಈಗ ನೀವು ನಿಮ್ಮ ಒಂದು ಪ್ರಕಾರ ಏನ್ ಮಾಡ್ತೀರಾ ಈಗ ನೆಕ್ಸ್ಟ್, ವಾಟ್ ನೆಕ್ಸ್ಟ್, ಈ ಪೋಷಕರಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ಯಾವ ರೀತಿಯಾಗಿ ಹೋರಾಡ್ತೀರಾ ಅಂತ? ಸರ್ಕಾರ ಕ್ರಮ ಕೈಗೊಳ್ಳುವವರೆಗೂ ನಾವು ಹೋರಾಟ ಮಾಡ್ತೀವಿ. ತಪ್ಪಿಸಲು ಶಿಕ್ಷೆ ಆಗಬೇಕು, ಸತ್ತ ಮಕ್ಕಳ ಪೋಷಕರಿಗೆ ಪರಿಹಾರ ಸಿಗಬೇಕು ಅಂತ ಹೇಳುದು ನಮ್ಮ ಒತ್ತಾಯ ಆಗಿದೆ. ಮುಂದೆ ಇಂತ ಘಟನೆ ಆಗಬಾರದು, ಯಾವುದೇ ಲಸಿಕೆ ಕೊಟ್ಟಾಗ ಅದನ್ನ ಪರೀಕ್ಷಿಸಿ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್, ಮಾಜಿ ಶಾಸಕ ಶ್ರೀನಿವಾಸ್ ಅವರು ಮಾತನಾಡಿದ್ರು, ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ವೈದ್ಯರ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಗೊತ್ತಿಲ್ಲ ಯಾವ ಕಾರಣಕ್ಕೆ ಈ ರೀತಿಯಾಗಿ ಆಗಿದೆ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಸಾವನ್ನಪ್ಪಿರುವಂತಹ ಮಕ್ಕಳ ಪೋಷಕರಿಗೆ ಪರಿಹಾರ ಕೊಡಿಸುವಂತಹ ನಿಟ್ಟಿನಲ್ಲಿ ನಾವಿವತ್ತು ಹೋರಾಡ್ತಾ ಇದ್ದೀವಿ. ಜೊತೆಗೆ ಇನ್ನು ಮುಂದೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸದಂತೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಗೋಪಾಲ್ಪುರದಲ್ಲಿ ಒಂದು ಇಮ್ಯುನೈಸೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಅಲ್ಲಿ 2 ಮಕ್ಕಳು ಕೊಟ್ಟಿದ್ದಾರೆ. ಮೊದಲನೇ ಡೋಸ್ 1 ಮಗುಗೆ 1.5 ತಿಂಗಳಿಗೆ, 2.5 ತಿಂಗಳಿಗೆ 2ನೇ ಡೋಸ್ 2ನೇ ಮಗು ಕೊಟ್ಟಿದ್ದಾರೆ. ಅದಾದ ನಂತರ ಚಿನ್ಗಿರಿ ದೊಡ್ಡಿಗೆ ಹೋಗಿ ಅಲ್ಲಿ ಮಿಕ್ಕಿದ ಮಕ್ಕಳು ಇನ್ನು 3 ಇವರು ಏನಪ್ಪ ಅಂತಂದರೆ 1.5 ತಿಂಗಳ ಮಕ್ಕಳಿಗೆ 3 ಮಕ್ಕಳಿಗೆ ಮತ್ತು 2.5 ತಿಂಗಳ 4 ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಕೊಟ್ಟ ಮಕ್ಕಳಲ್ಲಿ 1.5 ತಿಂಗಳ ಮಗು 1 ಅವತ್ತಿನ ಮಧ್ಯಾಹ್ನನೇ ಪ್ರಾಬ್ಲಮ್ ಆಗಿ ವಾಮಿಟಿಂಗ್ ಆಗಿ ಸೊ ಫೀವರ್ ಇದ್ದು ಅದನ್ನು ಇಲ್ಲಿಗೆ ರೆಫರ್ ಮಾಡಿದ್ದೀವಿ. ಅದು ನಿನ್ನೆ ಬೆಳಗಿನ ಜಾವ 6:00 ಅದು ಡೆತ್ ಆಗಿದೆ. 2ನೇ ಮಗು ನಿನ್ನೆ ಮಧ್ಯಾಹ್ನ ಆ ಮಗುಗೆ ಎಕ್ಸಸಿವ್ ಕ್ರೈ ಇತ್ತು ಮತ್ತು ಫೀಡಿಂಗ್ ರಿಜೆಕ್ಟ್ ಮಾಡ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಇಲ್ಲಿಗೆ ಶಿಫ್ಟ್ ಮಾಡಿದೋ. ಆ ಮಗುಗೆ HP%7 ಇತ್ತು ಅಂತ ಬ್ಲಡ್ಡು ಟ್ರಾನ್ಸ್ಫ್ಯೂಸ್ ಮಾಡಿದ್ದೀವಿ, ಇದು ವೆಂಟಿಲೇಟರ್ಗೂ ಹಾಕಿದ್ದೀವಿ. ಆದರೂ ಕೂಡ ಅನಿವಾರ್ಯ ಕಾರಣದಿಂದ ಚಿಕಿತ್ಸೆ ಫಲಕಾರಿಯಾಗಿದೆ. ಆ ಮಗು ನಿನ್ನೆ ಇವತ್ತಿನ ಬೆಳಗಿನ ಜಾವ 1:00 ಅದು ಡೆತ್ ಆಗಿದೆ. ಹಾಗಾಗಿ ನಿನ್ನೆ ಮುಂಜಾಗ್ರತಾ ಕ್ರಮವಾಗಿ ನಾವು ಅಲ್ಲಿ ಚಿನ್ಗಿರಿ ದೊಡ್ಡ ಕೊಪ್ಪಲಲ್ಲಿ ಇರೋಂಥ ಮಕ್ಕಳುಗಳನ್ನ ಎಲ್ಲರನ್ನು ಜೀಪ್ ಕೊಟ್ಟು ನಾವೇ ಕರೆಸ್ಕೊಂಡು ಅಬ್ಸರ್ವೇಷನಲ್ಲಿ ಇಲ್ಲಿ ಎಲ್ಲ ಮಕ್ಕಳು ಎಕ್ಸಾಮಿನೇಷನ್ ಮಾಡಿ ಅಕಸ್ಮಾತ್ ಅನುಮಾನ ಇದ್ದರೆ ಇರಲಿ ಅಂದ್ಬಿಟ್ಟಂತ ಮಕ್ಕಳುಗಳನ್ನ ಅಬ್ಸರ್ವೇಷನ್ ಇಟ್ಟಿದ್ವಿ. ಈ ಇಂಜೆಕ್ಷನ್ ಕೊಟ್ಟು 48 hours ಆದವರೆಗೂ ಅಡ್ವರ್ಸ್ ಇವೆಂಟ್ಸ್ ಆಗುವಂಥ ಚಾನ್ಸಸ್ ಇರ್ತವೆ. ಹಾಗಾಗಿ ಇವತ್ತಿನವರೆಗೂ ಇವತ್ತು ಸಂಜೆವರೆಗೂ ಇಲ್ಲೇ ಇಟ್ಕೊಳ್ಳೋದಕ್ಕೆ ಕ್ರಮ ವಹಿಸಿದ್ವಿ. ಅದು ಈಗ ಅದ್ರ ತಕ್ಷಣಕ್ಕೆ ಏನು ಹೇಳಲಿಕ್ಕಾಗಲ್ಲ. ಇದೇ ಇಂಜೆಕ್ಷನ್ ನಾವು ಇದೇ ಬ್ಯಾಚ್ನ 2,500 ಮಕ್ಕಳಿಗೆ ನಾವು ಇದೇ ಮಂಡ್ಯ ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ. ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಇದೇ ಮೊದಲನೇ ತೊಂದರೆ ಆಗಿರೋದು. ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಏನು ವ್ಯಾಕ್ಸಿನ್ ಕೊಟ್ಟಿದ್ದ ಬ್ಯಾಚ್ ನಂಬರು ವ್ಯಾಕ್ಸಿನ್ನ 10 ವಯಲ್ಗಳನ್ನ ಇಟ್ಕೊಂಡು ತಗೊಂಡು ಅದನ್ನು ನಾವು ಟೆಸ್ಟಿಂಗ್ ಕಳಿಸ್ತಾ ಇದ್ದೀವಿ. ಇದೇ ವಿಚಾರವಾಗಿ ಯಾಕೆ ಮಗು ಡೆತ್ ಆಗಿರ್ಬೋದು ಅಥವಾ ಕಾಕತಾಳೀಯವ ಅಥವಾ ಇದರಿಂದನೇ ಆಗಿದೆಯಾ ಅನ್ನೋಕ್ಕೆ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಇವಾಗ ಒಂದು ಕಮಿಟಿ ಕರೆದಿವಿ, ಅಡ್ವರ್ಸ್ ಇವೆಂಟ್ ಕಮಿಟಿ ಅಂತ ನಿಂತಿರುತ್ತೆ. ಆ ಕಮಿಟಿಯಲ್ಲಿ ಫೊರೆನ್ಸಿಕ್ ತಜ್ಞರು ಇರ್ತಾರೆ, ಪೆಥಾಲಜಿಸ್ಟ್ ಇರ್ತಾರೆ, ಮೈಕ್ರೋಬಯಾಲಜಿಸ್ಟ್ ಇರ್ತಾರೆ, ಇಲ್ಲಿ ಪಿಡಿಯಾಟ್ರಿಷಿಯನ್ ಇರ್ತಾರೆ, ಕಮ್ಯುನಿಟಿ ಮೆಡಿಸಿನ್ ಇರ್ತಾರೆ, ನಾವಿರ್ತೀವಿ, ಎಲ್ಲರೂ ಕೂತ್ಕೊಂಡು ಇವತ್ತು ಡಿಸ್ಕಸ್ ಮಾಡಿ ಏನಾಗಿರ್ಬೋದು ಅಂತ. ಇದ್ರ ಜೊತೆಗೆ ಇದು ಹೊರತಾಗಿ ಕೂಡ ಅದನ್ನು ಲ್ಯಾಬ್ಗೆ ಕಳಿಸಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾವು ಕ್ರಮ ವಹಿಸಿದ್ದೀವಿ. ಚೆನ್ನಾಗಿದ್ದಾರೆ, ಮಾಡ್ತೀವಿ 11 ಗಂಟೆ. ಅದು ಒಂದು 48 hours ಅದನ್ನು ಆ ಮಗು ವಯಸ್ಸಿಗೆ ಯಾಕೆ ಇಟ್ಟಿದ್ದೀವಿ ಅಂತಂದರೆ ಆ ಮಗು ಚಿಕಿತ್ಸೆ ಕೊಡ್ತಾ ಇಲ್ಲ. 1.5 ತಿಂಗಳ ಮಗು ಬರ್ತ್ ವೇಟು ಕಮ್ಮಿ ಇದೆ, ಹಾಗಾಗಿ ಅಬ್ಸರ್ವೇಷನ್ಗೆ ICU ನಲ್ಲಿ ಇಟ್ಕೊಂಡಿದ್ದೀವಿ ಹೊರತು ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇಲ್ಲ.